ನೋಡಿ ನಮ್ದು ಹೆಸರು ಕಾಳು ನೋಡಿ ಎಷ್ಟು ಸಾಫ್ಟ್ ಆಗಿ ಮೇಲ್ಗಡೆ ಅಂತ ಇಟ್ಟು ಕ್ರಿಸ್ಪಿ ಆಗಿ ಬಂದ ನೋಡಿ ಶಬ್ದ ಕೇಳಬಹುದು ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿ ಚಾ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕಿನ ಕಾಯಿ ಚಟ್ನಿ ಬೇಕಂತಿಲ್ಲ ಏನು ಬೇಕಾಗಿಲ್ಲ ಹಾಗೆ ತಿನ್ನಬಹುದು ಇನ್ನೊಂದು ಹೊಸದಾಗಿ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವಿಡಿಯೋ ನೋಡಿ ಹಾಗೆ ಒಡಿ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ರಿಲೇಟಿವ್ಸ್ ಗೆ ಅದು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಗಳದು ಕಾಲೇಜ್ ಫುಲ್ ಡೇ ಇದೆ ಇವತ್ತು ಬರುವಾಗ ಲೇಟ್ ಆಗುತ್ತೆ ಅವಳಿಗೆ ಅದಕ್ಕಾಗಿ ನೋಡಿ ಈಗ ತಿಂಡಿ ಮಾಡಿದ್ದೀನಿ ಅವಲಕ್ಕಿ ಮಾಡಿದ್ದೀನಿ ಇಲ್ಲಿ ಚಾ ಇಟ್ಟಿದ್ದೀನಿ ಮಗಳು ಮತ್ತೆ ಯಜಮಾನರು ಇದ್ದಾರೆ ಯಜಮಾನರು ಹೋಗಲಿಲ್ಲ ಇನ್ನು ಏಳು ಮುಕ್ಕಾಲಾಗಿದೆ ಆಲ್ರೆಡಿ ಆದರೂ ಹೋಗಿಲ್ಲ ಇವತ್ತು ಈಗ ಮಗಳಿಗೆ ತಿಂಡಿ ಹಾಕಿಕೊಡ್ತೀನಿ ಮೊದಲಿಗೆ ಅಂದರೆ ಕಾಲೇಜಿಗೆ ಹೋಗೋರು ಹೋಗಿಬಿಟ್ರೆ ನಮ್ಮ ಕೆಲಸ ಎಷ್ಟೊತ್ತಾದರೂ ಪರವಾಗಿಲ್ಲ ಮಾಡ್ಕೊಳಿಕ್ಕಾಗುತ್ತೆ ಅದಕ್ಕಾಗಿ ಚಾ ಕುದಿಸಿ ಯಜಮಾನ್ರಿಗೆ ಚಾ ಕೊಡ್ತೀನಿ ಶ್ರೇ ಏನು ಮಾಡತ್ತೀಮ್ಮ ಇನ್ನೂ ರೆಡಿ ಆಗಲಿಲ್ವಾ ನೋಡಿ ಇಲ್ಲಿ ತಲೆ ಬಚ್ಕೋತಾ ರೆಡಿ ಹಾಕೋತಾನೆ ಅಂತಾಳೆ ಇನ್ನು ಟೈಮ್ ಆಗೈತಮ್ಮ ಬೇಗ ಬೇಗ ಹೇಳು ಮತ್ತು ನಿಮ್ಮ ಪಪ್ಪ ನೀನು ಬಿಟ್ಟು ಬರಲ್ಲ ನೋಡ್ತು ಸ್ವಲ್ಪ ಮಳೆ ಆಗಿದೆ ರಾತ್ರಿ ಗುಡುಗು ಸಿಡ್ಲು ಜೋರಿತ್ತು ಮಳೆ ಆಗಿದೆ ನೀರು ಸ್ವಲ್ಪ ಇಲ್ಲರೇ ಈಗ ಬಿಡ್ಬೇಕ್ರೆ ಪಂಪ್ ಚಾಲು ಮಾಡಲೇ ಚಾ ಹಾಕೊಂಬರ್ತಾನ್ರಿ ನೀವು ಶ್ರೇಯಾ ಬೇಗ ಬೇಗ ಬಾ ನೀರಿಲ್ಲಂತೆ ಮೇಲೆ ನೀರು ಖಾಲಿಯಾಗಿದೆ ಪಂಪ್ ಚಾಲು ಮಾಡಿಬಿಡ್ತೀನಿ ಒಂದು ನೀರು ಬಂದಿಲ್ಲ ಪಂಪ್ ಸ್ಟಾರ್ಟ್ ಆಯಿತು ಈಗ ಚಾ ಕುದಿತಾ ಇದೆ ಇಲ್ಲಿ ಚಾ ಕುದಿತಾ ಇದೆ ಕುದಿಲಿ ಯಜಮಾನ್ರಿಗೆ ಹಾಕಿಕೊಡ್ತೀನಿ ಮೊದಲಿಗೆ ಯಜಮಾನ್ರಿಗೆ ಚಾ ಕೊಟ್ಟು ಬರ್ತೇನೆ ಮೊದಲಿಗೆ ಹೋಗಿ ತೋರ್ಚಾರ್ ಸಾಕ ತೆಗಿಬೇಕಾ ನೋಡಿ ಅಷ್ಟೇ ಚಾ ಕುಡಿಬೇಕಾರೆ ಅದರಲ್ಲಿ ಇನ್ನೂ ತೆಗಿಬೇಕಂತ ಕುಡೀರಿ ಅದೆಷ್ಟೈತಿ ಬೇಗ ಬಾರಮ್ಮ ಎಷ್ಟೊತ್ತಿಗೆ ಬಂತ್ರಿ ನಿನ್ನ ಮಳಿ ಯಾರೀ 9 ಗಂಟೆಗೆ ಏನು ಬರ್ತದೆ ನಾನು ಮಕ್ಕಳಾಗ 10:30 11 ಗಂಟೆಗೆ ಐತಿ ಎಷ್ಟೊತ್ತಿಗೆ ಬಂತ್ರಿ ಹಾಂ ರಾತ್ರಿ 1 ಗಂಟೆ ನಂತರ ಮಳೆ ಬಂದೈತಿ ನೋಡ್ರಿ ಜೋರು ಬಂದೈತಿ ಗುಡುಗ ಸಿಡ್ಲ ಜೋರು ಇತ್ತು ಹೌದಾ ಫುಲ್ಲ ನಿದ್ದೆ ಸಿಕ್ಕಿದೆ ಗೊತ್ತೇ ಇಲ್ಲ ನಮಗೆ ಮಳೆ ಬಂದದ್ದು ನೋಡಿ ಇವತ್ತು ಫುಲ್ಲು ಚೆನ್ನಾಗಿದೆ ಮಳೆ ಮಾತ್ರ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಇನ್ನು ಬಿಸಿಲು ಬಿದ್ದರೆ ಮಳೆ ಅದೇ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ಇವು ಮ್ಯಾಗಿನ ಅಲ್ಸಂದಿ ಹರಿದು ಕೊಡ್ರಲ್ಲೇ ಮೇಲಿನೂ ಅವು ನೆಲ್ಕದೇ ಇಲ್ಲ ನಮಗೆ ಜಗ್ಗಿರೋ ಬಳ್ಳಿ ಕೇಳ್ತೈತೆ ಫ್ರೆಂಡ್ಸ ಇಲ್ಲಿ ಮಗಳ ತಿಂಡಿ ತಿನ್ಲಿಕ್ಕೆ ರೆಡಿ ಆದ್ಲು ತಿಂಡಿ ತಿನ್ನೋಕೈತ್ರಿ ನಿಮ್ಮ ಚಾ ಬೇಡ ತಿಂಡಿ ತಿನ್ರಂಗಾರ ನೀರು ತಗೊಂಡಿಲ್ಲ ಬಿಡಂಗಾರ ಕೂತ್ಕೊರಿ ನೋಡಿ ನಾಯಿಗಳು ಎಷ್ಟು ಕಚ್ಚಾಡಕತ್ತೇವು ಅವಾಗಿಂದ ಸಾಕಾಗಿ ಬಿಟ್ಟಿದೆ ಹೊರಗಡೆ ಹೋಗ್ಲಿಕ್ಕೆ ಭಯ ಆಗುತ್ತೆ ದಿನ 15-20 ನಾಯಿ ಇಷ್ಟು ಬಂದೇ ಬರ್ತಾವೆ ನಮ್ಮ ಮನೆ ಕಡೆ ನೋಡಿ ಹೇಗಪ್ಪ ನೋಡಿ ಇಷ್ಟೊಂದು ದಿನ ಹಿಂಗೆ ನೋಡ್ರಿ ನಮ್ಮ ಮನೆ ಇಟ್ಟೆ ಒಟ್ಟು ಜಗಳ ನಾಯಿಗಳು ಬಂದು ಜಗಳ ತುಂಬ ಆಯ್ತು ನಮ್ಮ ಮನೆ ಹತ್ರ ನೋಡಿ ಇವತ್ತು 4:30 ಬಂದಿದ್ಲು ಅವ್ರ ಪಪ್ಪ ನಟ್ಟಿಗೆ ಹೋಗಂಟ ನೋಡಿ ಎಷ್ಟ 6:30 ನಮ್ಮೇನ ನೀವು ಅಪ್ಪಾಗಿ ಎಷ್ಟೊತ್ತಿಗೆ ಬರ್ತೀವಿ ಹೇಳ್ಬಿಡು ಹಾಂ ಅಷ್ಟೊತ್ತಿಗೆ ಎಷ್ಟೊತ್ತಿಗೆ ಬರ್ತೀವಿ ಅಷ್ಟೊತ್ತಿಗೆ ಹೇಳಿ ಹೋಗೋ ಅಷ್ಟೊತ್ತಿಗೆ ಬರ್ತಾನ ಕರೆ ಯಾಕೆ ಬಾಯ್ 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 ನೋಡ್ರಿ ಶ್ರೇಯಮ್ಮ ಹೋದ್ಲೀಗ ನಾನು ಸ್ವಲ್ಪ ಕರಿಬೇವು ಬೇಕಿತ್ತು ಕರಿಬೇವು ತೊಗೊಂಡು ಹೋಗ್ಬೇಕಂತೇಳಿ ಬಂದೆ ಇಲ್ಲಿ ನಿನ್ನೆ ನಾನು ಗುಲಾಬಿಂದು ಎಲ್ಲ ಒಣಗಿರೋಂಥ ಹೂ ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಒಣಗಿರೋಂಥದ್ದೆಲ್ಲ ಕಟ್ ಮಾಡಿ ಬಿಸಾಕಿದ್ದೇನೆ
ನಮ್ಮ ಕವರ್ ಎಲ್ಲ ಹರಿದೆ ಹೋಯಿತು, ಏನೂ ಉಳಿಲಿಲ್ಲ. ಗೆಣಸಿನ ಬಳ್ಳಿ ಅಂತೂ ಕಟ್ಟಿಗೆ ಇಲ್ಲಿ ಎಲ್ಲದರಲ್ಲಿ ಹೋಗ್ತಾ ಇದೆ. ಅದಕ್ಕೆ ಯಜಮಾನ್ರಿಗೆ ಏನು ಮಾಡೋದು ಬೇಡ, ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆದಮೇಲೆ ಅದು ಕ್ಲೀನ್ ಮಾಡಲಿಕ್ಕಿದೆ. ಅದಕ್ಕಾಗಿ ನಾವು ಏನು ಮುಟ್ಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಗುಲಾಬಿ ಮತ್ತೊಂದು ಮುಗಿಬಿಟ್ಟಿದೆ, ಎಷ್ಟು ಚೆನ್ನಾಗಿ ಮುಗಿಬಿಟ್ಟೈತಲ್ಲ. ಇದಂತೂ ಇನ್ನು ಉಂಟು ನೋಡಿ, ಒಂದು ತಿಂಗಳ ರೀ ಇರುತ್ತೆ, ಆಲ್ಮೋಸ್ಟ್ 2 ವಾರ ಆಯ್ತದೆ ಅದು ಬಿಟ್ಟು. ಇದು ನೋಡಿ ಎಷ್ಟು ಚೆನ್ನಾಗಿ ಮುಗ್ಗಿ ಬಂದಿದೆಯಲ್ಲ ನೋಡಿ, ಎಷ್ಟು ಕ್ಯೂಟಾಗಿದೆ ಇದು ನೋಡಿ, ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಅಲ್ಲ ಫ್ರೆಂಡ್ಸ್. ಇದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಕಮಲ್ದೂ ಅಷ್ಟೇ ಚೆನ್ನಾಗಿರ್ತಾರೆ ರೀ ಮುಗ್ಗಿ ಅರಳುವಾಗ, ಖುಷಿ ಆಗುತ್ತೆ ನೋಡಿ. ಇಲ್ಲಿ ಹೀಗೆ ಅಷ್ಟು ಚೆನ್ನಾಗಿ ಇನ್ನೆಲ್ಲ ಕಟ್ ಮಾಡಿದ್ದೀನಿ, ಈ ಥರ ಎಲ್ಲ ಚಿಗುರು ಬರ್ತಾಯಿದೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಮಾತ್ರ ಇದು ಹೂ ತುಂಬ ದೊಡ್ಡದಾಗುತ್ತೆ, ವೈಟ್ ಕಲರ್ದು ಸಖತ್ತಾಗಿ ದೊಡ್ಡದಾಗುತ್ತೆ ನೋಡಿ. ಆಲ್ರೆಡಿ ಇಲ್ಲೊಂದು ನುಗ್ಗಿ ಇದೆ, ಏನೋ ಆಗಿದೆ, ಇದು ಹುಳ ತಿಂದಿದೆ, ಹೋಗ್ತಾ ಇದೆ, ಹೋಗಿತ್ತು ನೋಡ್ರಿ, ಹುಳ ತಿಂದಿದೆ, ಏನಾಗಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ ಮಗ್ಗಿ ಇದು ಹಾಳಾಗ್ತಾ ಬಂದಿದೆ ಆಲ್ರೆಡಿ, ಆಲ್ಮೋಸ್ಟ್ ತುಂಬ ಹೋಗಾಕತ್ತೇವ ರೀ ಹಾಳಾಗಿಗೆ. ಈಗ ಕರಿಬೇವು ಕೊಯ್ಕೋತೀನಿ, ಲೇಟ್ ಆಗುತ್ತೆ, ರೆಸಿಪಿ ಮಾಡ್ತಾ ಇದ್ದೆ, ಕರಿಬೇವು ಬೇಕಿತ್ತು, ಹಾಗಾಗಿ ಒಂದು 2 ಕಡ್ಡಿ ಕರಿಬೇವು ತೊಗೊಂಡು ಹೋಗ್ಬೇಕಂತೇಳಿ ಬಂದಿದ್ದೇನೆ. ಈ ಕಡೆಗೆ ಚೆನ್ನಾಗಿದೆ, ಇಲ್ಲಿ ಬರ್ಲಿಕ್ಕೆ ತುಂಬ ಕಷ್ಟ, ಗುಲಾಬಿನ ಮುಳ್ಳೆಲ್ಲ ಮೈ ಎಲ್ಲ ಪರ್ಚ್ಕೊಂಡ್ಬಿಡ್ತಾವ. ಹಾಗಾಗಿ ನನ್ನ ಮಗ ಇದ್ದ ನೋಡಿ, ಅವನಿಗೆ ಹೇಳೋದೆ ಬೇಡ, ಒಂಚೂರು ಕರಿಬೇವು ಬೇಕಪ್ಪ ಅಂದ ತಕ್ಷಣ ಅವನು ಓಡಿ ಬಂದು ತಂದು ಕೊಡ್ತಿದ್ದಾರೆ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಏನೋ ಒಂದು ಖುಷಿ. ಮತ್ತೆ ಬರ್ತಾನೆ ಇನ್ನೊಂದು ವಾರದಲ್ಲಿ, ಬರುವ ವಾರ ಬರ್ತಾನೆ, ದೀಪಾವಳಿ ರಜೆ ಒಂದೆರಡು ದಿನ ಏನೋ ರಜೆ ಇರುತ್ತೆ, ಒಂದೇ ದಿನ ರಜೆ ಕೊಡ್ತಾರೆ ಅಮಾವಾಸ್ಯೆ ದಿನ, ದೀಪಾವಳಿ ಅಮಾವಾಸ್ಯೆ ದಿನ, ಆದರೂ ಒಂದಿನ ಬಂದು ಹೋಗ್ತಾನೆ. ಎಷ್ಟು ಸಾಕು ಅನಿಸುತ್ತೆ, ಆದರೂ ಹುಳ ಹಿಡಿತಾ ಇದೆ ಕರಿಬೇವು ಸೊಪ್ಪೆಲ್ಲ. ಇಷ್ಟು ಸಾಕೀಗ, ಇಷ್ಟಂತ ಒಂದು ಈಗ ಅದಕ್ಕೆ 2 ಕಡ್ಡಿ ಬೇಕು ರೆಸಿಪಿಗೆ. ಹಾಗಾಗಿ ಈಗ ನೋಡಿ, ನಾನಿಲ್ಲಿ ಕೊಬ್ಬರಿ ಹಾರಾಕಿದ್ದೇನೆ, ಕೊಬ್ಬರಿ ತಗೋಬೇಕು, ಮಳೆ ಬರೋ ಥರ ಆಗಿದೆ. ಇಲ್ಲಿ ಕೊಬ್ಬರಿ ಹಾರಾಕಿದ್ದೇನೆ ನೋಡಿ, ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಚಿಗುರು ಬಂತಲ್ಲ. ಮೊನ್ನೆ ನನ್ನ ಮಗಳು ಪುದೀನ ತಂದಿದ್ದು ನೋಡಿ, ಅದು ಸಹ ಇಲ್ಲಿ ಕಟ್ ಮಾಡಿ ಹಾಕಿಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಸ್ಥಳ ಇತ್ತು ಅಲ್ಲೆಲ್ಲಿ ಮತ್ತೆ ಚಿಗುರು ಬರ್ತಾಯಿದೆ. ಇದು ಅದು ಬಳ್ಳಿ ಏರ್ತಾ ಇದೆ, ಕಂಬಕ್ಕೆ ಇರಲಿ, ಇದು ಇಲ್ಲಿಂದ ಹೋಗ್ತಾ ಇದೆ ಅವ್ರಿ ಬಳ್ಳಿ. ಇದು ಇದು ನೋಡಿ ಒಣಗಿಬಿಟ್ಟಿದೆ, ತೆಗಿಬೇಕು ಎಲ್ಲ, ಇದು ಫುಲ್ ಒಣಗಿಬಿಟ್ಟಿದೆ, ನಾವು ಬೀಜ್ಕೊಂತ ಬಿಟ್ಟಿದ್ದೀವಿ. ಈಗ ನೋಡಿ ಎಷ್ಟು ಎಷ್ಟೊಂದಾಗಿದೆ ಅವರೆಕಾಯಿ, ಎಳಿದೆಳಿ ಇಂಥದಂತೂ ತುಂಬ ಇದೆ. ಈಗ ಇದು ಎಳಿದಿದೆ, ಉದ್ದ ಆಗುತ್ತೆ ನೋಡಿ, ಒಂದೊಂದು ನೋಡಿ ಎಷ್ಟುದ್ದ ಇದ್ದಾವೆ ಕಾಣ್ತಿರ್ಬೋದು, ತುಂಬ ಆಗುತ್ತೆ. ಆಗಲಿ, ಎಲ್ಲಿಯವರಿಗೆ ಆಗುತ್ತೆ ಆಗಲಿ ಅಲ್ಲ ಫ್ರೆಂಡ್ಸ್. ಈಗ ಇಲ್ಲೊಂದು ಮೆಣಸಾಗಿದೆ, ತುಂಬ ದಿನ ಆಯಿತು, ಕೊಯ್ತೇನೆ ಇವತ್ತು, ಆಲ್ರೆಡಿ ಬೆಳೆದು ಬಿಟ್ಟಿದೆ, ಕೊಯ್ಕೊಂಬಿಡ್ತೀನಿ, ಇದನ್ನೇ ಹಾಕಿಬಿಡ್ತೀನಿ ರೆಸಿಪಿ. ಎಲ್ಲ ಫ್ರೆಂಡ್ಸ್ ನೋಡಿ, ಅವು ಚಿಕ್ಕದು, ಕಾಯಿ ಮೆಣಸು ಲವಂಗ ಮೆಣಸು ತುಂಬ ಆಗಿದೆ, ಕೊಯ್ದಿಲ್ಲ, ಕೊಯ್ಬೇಕು ಇನ್ನು, ಹೋಗಿ ಟೈಮ್ ಇಲ್ಲ ಕೊಯ್ಲಿಕ್ಕೆ, ಸ್ವಲ್ಪ ಆಚೆ ಈಚೆ ಹೋಗುವಾಗ ಟೈಮ್ ಅಂತೂ ಸಾಕಾಗ್ತಾ ಇಲ್ಲ ಅದಕ್ಕಾಗಿ. ಈಗ ಫ್ರೆಂಡ್ಸ್ ಇಲ್ಲಿ ನೋಡಿ ನೀರು, ಮಗಳು ಹೋದ್ಲಲ್ಲ ನೀರು ಚಲೋ ಮಾಡಿಟ್ಟಿದ್ದಾಳೆ ನೋಡ್ರಿ, ಕುಡಿ ನೀರು ಬಂದವು, ಚಲೋ ಮಾಡಿಟ್ಟು ಹೋಗ್ಬಿಟ್ಟಾಳ ಅವಳು. ಈಗ ಬೇಗ ಬೇಗ ನಾನು ರೆಸಿಪಿ ಮಾಡ್ತೇನೆ ಫ್ರೆಂಡ್ಸ್, ಟೈಮ್ ಆಗಿದೆ ಆಲ್ರೆಡಿ, ರೆಸಿಪಿ ಮಾಡಿದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಸ್ಪೆಷಲ್ಲಾಗಿ ಯಾವುದಾದ್ರೂ ಒಂದು ಸಾಯಂಕಾಲ ತಿಂಡಿಗೆ ಏನಾದರೂ ಮಾಡಬೇಕನ್ನುವಾಗ ನೆನಪಾಯಿತು, ಒಂದೇನೋ ಮಾಡಬೇಕಂಥೇಳಿ ನಾನು ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಬೇಕಾಗುವಂಥ ಸಾಮಾನು ಹೇಳ್ತೀನಿ ನೋಡಿ. ನೋಡಿ, 1 ಕಪ್ಪು ಹೆಸರುಕಾಳು, 1 ಕಪ್ಪು ಅಕ್ಕಿ, 1.5 ಗಂಟೆ ನೆನೆಯಿಟ್ಟಿದ್ದೀನಿ, 1.5 ರಿಂದ 2 ಗಂಟೆವರೆಗೆ ನೆನೆಯಿಟ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ನೆನೆಯಿಟ್ಟು ನೀರು ಬಸಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿಮೆಣಸು ನೀವು ಕಟ್ ಮಾಡಿ ಆದರೆ ಹಾಕ್ಕೋಬೋದು ಸಣ್ಣದಾಗಿ, ಇಲ್ಲಾಂದರೆ ಮಿಕ್ಸಿಗೆ ಆದರೆ ಹಾಕ್ಕೊಂಡು ರುಬ್ಕೋಬೋದು. ನಾನು ಹೆಕ್ಕಿಡ್ತಾರಂಥೇಳಿ ಮಿಕ್ಸಿಗೆ ಹೆಕ್ಕಿ ರುಬ್ಕೊಳಿಕ್ಕೆ ಅಂತ ಇಟ್ಟಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಾನು ಹೇಳ್ತೀನಿ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಪುದೀನ ಕಟ್ ಮಾಡಿಟ್ಟಿದ್ದೀನಿ, 1 ಇಂಚು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಹಸಿ ಶುಂಠಿ, ಮತ್ತು ಕರಿಬೇವು ಸ್ವಲ್ಪ, 1 ಈರುಳ್ಳಿ ದಪ್ಪದಂದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಕಡಲೆಹಿಟ್ಟು ಅಂದರೆ 2-3 ಟೇಬಲ್ಸ್ಪೂನಷ್ಟು ಕಡಲೆಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಷ್ಟಿದ್ರೆ ನಾವೀಗ ಕಡಲೆ
ಅಕ್ಕಿ ಮತ್ತೆ ಹೆಸರು ಬೇಳೆ ವಡೆ ಮಾಡ್ಕೊಬಹುದು ಅದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇದೆಲ್ಲ ಈಗ ಸೈಡ್ ಇಟ್ಕೊಂಡು ಬಿಡ್ತೀನಿ ಇದಕ್ಕೆಲ್ಲ ಈಗ ಅವಶ್ಯಕತೆ ಇಲ್ಲ ಆಮೇಲೆ ನೋಡು ಈಗ ಮೊದಲಿಗೆ ನೋಡಿ ನಾನು ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕಾಯಿ ಮೆಣಸ ಮಾತ್ರ ರುಬ್ಕೋತೀನಿ ಈಗ ಫ್ರೆಂಡ್ಸ್ ಇದು ದೊಡ್ಡ ಮಿಕ್ಸಿ ಜಾರ್ ಇರೋದ್ರಿಂದ ಫುಲ್ ಆಗಿ ರುಬ್ಬುವುದಿಲ್ಲ ಈಗ ಇದನ್ನ ನಾನು ಹಾಕ್ತೀನಿ ನೋಡಿ ಅಕ್ಕಿ ಮತ್ತೆ ಹೆಸರು ಕಾಳು ಇದನ್ನ ನಾವೀಗ ನೋಡಿ ಒಂದಿಷ್ಟು ಅರ್ಧ ಇಲ್ಲಿ ಇಟ್ಟಿದ್ದೀನಿ ಅರ್ಧ ಹಾಕಿದ್ದೀನಿ ಇದನ್ನ ಸಹ ತರಿ ತರಿಯಾಗಿ ನಮಗೆ ಒಡೆಗೆ ಯಾವ ತರ ಬೇಕು ನೋಡಿ ಆ ತರ ತರಿ ತರಿಯಾಗಿ ರುಬ್ತೀನಿ ನೋಡಿ ಈ ತರ ರುಬ್ಬಿದಿನಲ್ಲ ಈಗ ಇದನ್ನ ಇದಕ್ಕೆ ಹಾಕೋತೀನಿ ನೋಡಿ ಎಲ್ಲ ಇದಕ್ಕೆ ಒಂದು ಇದಕ್ಕೆ ತಕೊಂಡ್ಬಿಡ್ತೀನಿ ನಾನು ತರಿ ತರಿಯಾಗಿ ರುಬ್ಬಿದ್ದೀನಿ ಫುಲ್ ನೈಸ್ ಆಗಿ ರುಬ್ಕೊಳಿಕ್ಕೆ ಹೋಗ್ಬೇಡಿ ಮತ್ತೆ ಎಲ್ಲ ನೀರಾಗಿ ಬಿಡುತ್ತೆ ನಮಗೆ ಒಡೆ ತಟ್ಟಲಿಕ್ಕೂ ಬರಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕಾಗಿ ಈಗ ಉಳಿದಿರೋದು ರುಬ್ಕೊಂಡು ನೋಡಿ ಇದು ಬ್ಯಾಚ ಈಗ ರುಬ್ಬಿಬಿಟ್ಟೆ ಇದನ್ನೆಲ್ಲ ಈಗ ತಕೊಂಡ್ಬಿಡ್ತೀನಿ ಒಂದು ಇದಕ್ಕೆ ನೋಡಿ ಇದೆಲ್ಲ ರುಬ್ಬಿನೆಲ್ಲ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನೀಗ ಇದಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ನೋಡ್ಕೊಂಡು ಹಾಕಿದರೆ ಆಯಿತು ಈಗ ಒಂದು ಟೀಸ್ಪೂನ್ನಷ್ಟು ಜೀರಿಗೆ ಹಾಕ್ತೀನಿ ಜೀರಿಗೆನೂ ಹಾಕೋಬೋದು ಅಜವಾನ ಹಾಕೋಬೋದು ನಾನು ಇದು ಅಜವಾನ ಹಾಕಿಲ್ಲ ಜೀರಿಗೆನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಇದಕ್ಕೀಗ ಪುದೀನ ಕೊತ್ತಂಬರಿ ಶುಂಠಿ ತುರಿದಿರೋಂಥದ್ದು ಕರಿಬೇವು ಈರುಳ್ಳಿ ಒಟ್ಟಿಗೆ ಹಾಕ್ತೀನಿ ನೋಡಿ ಇದಕ್ಕೆ ಈ ಥರ ಸ್ನ್ಯಾಕ್ಸ್ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಅಕ್ಕಿ ಕಡಲೆ ಹಿಟ್ಟು ನೀವು ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕ್ಕೋಬೋದು ಅಕ್ಕಿ ಹಾಕಿರೋದ್ರಿಂದ ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಇದರೊಟ್ಟಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಇದರಲ್ಲಿ ನೀವು ಇನ್ನೂ ಜಾಸ್ತಿಯಾಗಿ ಕರಿಬೇವು ಹಾಕ್ಕೋಬೋದು ಬೇಕಾದರೆ ಕರಿಬೇವು ಹಾಕಿದರೆ ಒಳ್ಳೆಯದು ಎಷ್ಟು ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಹಾಗಾಗಿ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಈ ಥರ ಎಲ್ಲ ನಾನೀಗ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದನ್ನೀಗ ಏನು ಮಾಡಪ್ಪ ಅಂತಂದರೆ ಚಿಕ್ಕ ಚಿಕ್ಕದು ಲಿಂಬೆ ಗಾತ್ರದಷ್ಟು ಉಂಡೆ ಕಟ್ಕೊಂಡ್ಬಿಡ್ತೀನಿ ಇಷ್ಟು ನೋಡಿ ಆಮೇಲೆ ಉಂಡೆ ಕಟ್ಕೊಂಡ ಮೇಲೆ ಇದನ್ನು ಮಾಡಿ ಹಾಕ್ಲಿಕ್ಕಾಗುತ್ತೆ ಇಷ್ಟಿಟ್ಟು ಚಿಕ್ಕ ಚಿಕ್ಕದು ಉಂಡೆ ನೋಡಿ ಇಷ್ಟಿಟ್ಟು ನಾನು ಮಾಡಿ ಎಲ್ಲವನ್ನು ಇಟ್ಕೊಂಡ್ಬಿಡ್ತೀನಿ ಈಗ ನೋಡಿ ಇಷ್ಟಿಟ್ಟು ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಮಾಡಿ ಇಟ್ಬಿಡ್ತೇನೆ ಫ್ರೆಂಡ್ಸ್ ಎಲ್ಲ ನೋಡಿ ಈ ಥರ ನಾನೀಗ ಉಂಡೆ ಕಟ್ಟಿ ಇಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದು ಎಲ್ಲ ಇದರಷ್ಟು ನಿಂಬೆ ಹಣ್ಣು ಗಾತ್ರ ದೊಡ್ಡದಾಗುತ್ತೆ ಈಗ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಚಿಕ್ಕ ಚಿಕ್ಕ ಉಂಡೆ ನೋಡಿ ಇಷ್ಟಿಟ್ಟು ಕಟ್ಟಿವೆಲ್ಲ ಅದನ್ನು ಈ ಥರ ತಟ್ಟುತ್ತೀನಿ ನೋಡಿ ಚಟ್ಟಂಬಡೆ ನಾವು ಕಡಲೆ ಬೆಳೆದೋದು ಮಾಡ್ತಿಲ್ಲ ಹಾಗೆ ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ನಾನು ಬಿಡ್ತಾ ಹೋಗ್ತೀನಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟನ್ನು ಎಣ್ಣೆಯಲ್ಲಿ ಹಾಕ್ತಾ ಹೋಗಬೇಕು ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ಮತ್ತು ಹೆಲ್ತಿಗೂ ಅಷ್ಟೇ ಒಳ್ಳೆಯದು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂಥೇಳಿ ನಮಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಲಿಕ್ಕೆ ನಿಮ್ಮ ರಿಲೇಟಿವ್ಸ್ಗೆ ಅದು ಹೇಳಿ ನೋಡಿ ಈ ಥರ ನಾನು ಎಲ್ಲವನ್ನು ಹಾಕ್ತಾ ಹೋಗ್ತೇನೆ ಮಕ್ಕಳಿಗಂತೂ ಕೊಡಬೇಕು ಇದನ್ನು ತುಂಬ ಇಷ್ಟ ನಾನು ಏನು ಮಾಡಿಲ್ಲ ಪದೇ ಪದೇ ಇದನ್ನು ಮಾಡೋದು ಕಮ್ಮಿ ನಾನು ಒಂದು ಸ್ವಲ್ಪ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟು ಹೆಸರು ಬೆಳೆಯೋದು ಹೆಸರು ಇದು ಕಡಲೆ ಬೆಳೆಯೋದು ಮಾಡ್ತೀನಿ ನಾನು ಯಾವಾಗಲೂ ಜಾಸ್ತಿ ಒಂದು ಸ್ವಲ್ಪ ಇದನ್ನು ಮಾಡೋದಿಲ್ಲ ಈಗ ನೋಡಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಹಾಕಿ ಬಿಡ್ತೇನೆ ಈಗ ಸಾಕು ಇಷ್ಟು ಹಾಕಿ ಬಿಟ್ಟಿದ್ದೇನೆ ಒಂದು ಎರಡು ನಿಮಿಷ ನಾನು ಸ್ಪೂನ್ ಹಾಕಲ್ಲ ಏನೂ ಮಾಡಲ್ಲ ಹಾಗೆ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ಅದನ್ನೀಗ ಫ್ರೆಂಡ್ಸ್ ನೋಡಿ ಒಂದು ಎರಡು ನಿಮಿಷ ಆಗಿದೆ ಆಲ್ರೆಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ವಾವ್ ಸಖತ್ತಾಗಿ ನೋಡಿ ಗರಿ ಗರಿಯಾಗಿ ಬಂದವು ದೋಸೆ ಸಾರಿ ದೋಸೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಜಾಸ್ತಿ ಹೆಸರು ಕಾಳಿನ ದೋಸೆ ಮಾಡಿ ನೀರು ಉಡೇ ಇರೋದು ಹೆಸರು ಕಾಳಿನ ಒಡೆ ನೋಡಿ
ಇದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಅದೆಲ್ಲ ಹಾಕಿ ಮಾಡಬಹುದು ಸೊಪ್ಪಿಂದನೆ ಸ್ವಲ್ಪ ಹೆಸರುಕಾಳು ಮತ್ತೆ ಅಕ್ಕಿ ಹಾಕಿ ಈಗ ನೋಡಿ ಎಲ್ಲ ಕರೆಕ್ಟ್ ಆಗಿ ತಿರುಗಿಸಿ ಹಾಕಿ ಬಿಟ್ಟಿದ್ದೇನೆ ಈ ತರ ಎಲ್ಲವನ್ನು ತಿರುಗಿಸಿ ಹಾಕಿ ಬಿಟ್ರೆ ಕರೆಕ್ಟ್ ಆಗಿ ಎಲ್ಲ ಬೇಯತವೆ ಕರಿತವಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸ್ತಾಗಿ ಬರ್ತವೆ ನೋಡಿ ಈಗ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ಫ್ರೆಂಡ್ಸ್ ಈಗ ತುಂಬಾ ನೀ ಕರೆಕ್ಟ್ ಆಗಿ ಎಣ್ಣೆ ಒಳಗಡೆ ಹಸಿ ಉಳಿಬಾರದು ಅದಕ್ಕಾಗಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ತರ ಫ್ರೈ ಆಗ್ತಾ ಇದೆಲ್ಲ ಇನ್ನೊಂಚೂರು ಫ್ರೈ ಆಗಲಿ ಫ್ರೆಂಡ್ಸ್ ಇವು ಇದು ಆಗಿಬಿಡತವೆ ಒಳಗಡೆ ನೋಡಿ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಟಿದೆ ಎಷ್ಟು ನೋಡಿ ಎಷ್ಟು ತೋರಾಗಿದೆ ಕಾಣ್ತಿರಬಹುದು ನೋಡಿ ಯಾಕೆ ತೋರ ಅಂದ್ರೆ ನಾವು ಕಡಲೆ ಹಿಟ್ಟನ್ನು ಹಾಕಿದೆವೆ ಮತ್ತೆ ಇದು ಹಾಕಿದೆವೆ ಹೆಸರುಕಾಳು ಹೆಸರುಕಾಳು ನೆನೆಸಿಟ್ಟಿರೋದಲ್ಲ ಹಾಗೆ ಅದೇ ತರ ತೋರಾಗ್ತವೆ ಸ್ವಲ್ಪ ಅಕ್ಕಿ ಅಕ್ಕಿಯಿಂದ ಗರಿಗರಿಯಾಗಿ ಬರ್ತವೆ ಇವು ಒಳಗಡೆ ಎಲ್ಲ ಕ್ರಿಸ್ಪಿ ಆಗಬೇಕಾದ್ರೆ ಇನ್ನೊಂದು ಚೂರು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಂದ್ರೆ ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿರೋದಿಲ್ಲ ಹಾಗಾಗಿ ಇನ್ನೊಂದು ಚೂರು ಫ್ರೈ ಆಗಲಿ ನೋಡಿ ಈಗ ಎಲ್ಲ ಫ್ರೈ ಆಯ್ತಲ್ಲ ಫ್ರೆಂಡ್ಸ್ ಈಗ ನೋಡಿ ಈಗ ತಕೊಂಡ್ಬಿಡ್ತೀನಿ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈಗ ಇದು ಎಣ್ಣೆ ಗುಳ್ಳೆದೆಲ್ಲ ಕಮ್ಮಿ ಆದ ತಕ್ಷಣ ನಾವು ತಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಶಬ್ದ ಕೇಳ್ತಿರ್ಬೋದು ಕಟ್ ಕಟ್ ಅನ್ನೋದು ಗರಿ ಗರಿನ ಆಗಿ ಬಂದ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರ್ತವೆ ತಿನ್ನಲಿಕ್ಕೆ ಶುಂಠಿ ಕಾಯಿಮೆಣಸು ಎಲ್ಲ ಪುದೀನ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರ್ತವೆ ನೋಡಿ ಫ್ರೆಂಡ್ಸ್ ಹೆಸರುಕಾಳು ವಡೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ಮದು ಹೆಸರುಕಾಳು ವಡೆ ಎಷ್ಟು ಸಾಫ್ಟಾಗಿ ಮೇಲುಗಡೆ ಅಂತಿಟ್ಟು ಕ್ರಿಸ್ಪಿಯಾಗಿ ಬಂದ ನೋಡಿ ಶಬ್ದ ಕೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿ ಚಾ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕಿಂತ ಕಾಯಿ ಚಟ್ನಿ ಬೇಕಂತಿಲ್ಲ ಏನೂ ಬೇಕಾಗಿಲ್ಲ ಹಾಗೆ ತಿನ್ಬೋದು ಇನ್ನೊಂದು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವಿಡಿಯೋ ನೋಡಿ ಹಾಗೆ ಹುಡುಗಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಅದು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ